Hi friends, welcome to Anish Kitchen. Nani vattu tomato rasam yavatara maadad simple ag torustini. Madlige nani illi belluli sulkondidini, salpa shunti tokondidini, cut maadkondidini. Onde ondu hasimenshinkayi mattu karben soppu tokondidini. So 1 chamchadashtu jeerige, ondu ardha chamchadashtu ments kaalu ments tokondidini. ಹುಣಸೆಹಣ್ಣು ಒಂದು ಲಿಂಬೆಹಣ್ಣು ಕಾದದಷ್ಟು ಸೊ ಇಲ್ಲಿ ಟೊಮ್ಯಾಟೋನ ಮೇನ್ ಇಂಗ್ರೀಡಿಯೆಂಟ್ಸ್ ಆದ್ದರಿಂದ ನಾನಿಲ್ಲಿ 3 ಟೊಮ್ಯಾಟೊ ತೊಗೊಂಡಿದ್ದೀನಿ ಮೇಲ್ಗಡೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಕೆಳಗಡೆ ಮೇಲೆ ಎಣ್ಣೆ ಇರುತ್ತೆ ಇಲ್ಲಿ ಸೊ ಅದಕ್ಕೆ ಮೇಲ್ಗಡೆನ ಕ್ಲೀನಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಒಂದು 3 ಟೊಮ್ಯಾಟೊ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಸ್ಮ್ಯಾಶ್ ಮಾಡೋಕ್ಕೋಸ್ಕರ ಬನ್ನಿ ಯಾವ ಥರ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ ಸೊ ಮೊದಲಿಗೆ ಈ ಒಳ್ಕಳ್ಳಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಕ್ರಶ್ ಮಾಡ್ಕೊಳ್ತೀನಿ ಜೀರಿಗೆ ಮತ್ತು ಮೆಣಸು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕ್ರಶ್ ಮಾಡ್ಕೊಳ್ಳೋಣ ನಿಮಗೆ ಸಿಹಿ ಕ್ರಶ್ ಮಾಡೋದ್ರಿಂದಲೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಸೊ ಇವಾಗ ನಾನಿದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡೋಣ ಚಿಕ್ಕ ಪ್ಲೇಟಲ್ಲಿ ಇದೇನು ಚೆನ್ನಾಗಿ ಕ್ರಶ್ ಮಾಡ್ಕೊಂಡಿದ್ದೀನಿ ಸೊ ಕ್ಲೀನಿಗೆ ಒಂದು ಚಿಕ್ಕ ತಟ್ಟೆಯಲ್ಲಿ ತೆಗೆದುಕೊಂಡ್ಬಿಡೋಣ ಸೊ ನೋಡಿ ಈ ಥರ ಕ್ರಶ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲು ಬೇಕಂದರೆ ಹಾಕ್ಕೋಬೋದು ಆದರೆ ಅಷ್ಟು ರುಚಿ ಬರೋದಿಲ್ಲ ಸೊ ನಂತರ ಇದಕ್ಕೆ ನಾನು ಇದು ಮೆಣಸಿನ್ಕಾಯಿ ಏನಿದೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಅದು ಕೂಡ ಚೆನ್ನಾಗಿ ಸ್ವಲ್ಪ ಉಂಡ ಶುಂಠಿ ಅದು ಕೂಡ ನಿಮಗೆ ಚೆನ್ನಾಗಿ ಸ್ವಲ್ಪ ಜಜ್ಜಿಕೊಳ್ಳೋಣ ಸೊ ಇವಾಗ ಇದು ಕೂಡ ಕುಟ್ಟಾಗಿದೆ ಸೊ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಈ ಥರ ಕ್ಲೀನಿಗೆ ಇದು ಒಂದು ತಟ್ಟೆಯಲ್ಲಿ ಕ್ಲೀನಾಗಿ ತೆಗೆದುಕೊಂಡ್ಬಿಡೋಣ ಸೊ ಅಷ್ಟೇ ತುಂಬ ಸಿಂಪಲ್ಲು ಇನ್ಯಾವುದು ಕುಟ್ಟೋದೇನಿಲ್ಲ ಸೊ ಮೊದಲಿಗೆ ಇದು ನಾನು ಟೊಮಾಟೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಡ್ತೀನಿ ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು ಆದರೆ ಮಿಕ್ಸಿಯಲ್ಲಿ ನಿಮಗೆ ಅಷ್ಟು ಟೇಸ್ಟ್ ಬರಲ್ಲ ಅಂದರೆ ನೀವು ಡೈರೆಕ್ಟಾಗಿ ಏನು ಮಾಡಬೇಕು ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿಬಿಡ್ತೀನಿ ನೋಡಿ ಕ್ಲೀನಾಗಿ ಈ ಥರ ಒಂದೊಂದಾಗಿನೇ ಸ್ಮ್ಯಾಶ್ ಮಾಡ್ಕೊಂಡು ಕ್ಲೀನಾಗಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಸೊ ಇದರಲ್ಲಿ ನಾನು ಹುಣಸೆಹಣ್ಣು ನೀರು ಏನು ಮಾಡ್ಕೊಂಡಿದ್ದೀನಿ ಅದು ಕೂಡ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಚಿವುಚಿ ಬಿಡೋಣ ಕ್ಲೀನಾಗಿ ಚಿವುಚಿದಷ್ಟು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ನೀರಿದ್ದು ಬೇಕಾದ್ರೆ ಅದ್ರ ಮೇಲ್ಗಡೆ ಅದು ಬೀಜ ಗೀಜ ಏನಿದೆ ಬೇಕಾದ್ರೆ ಅದನ್ನು ಕೂಡ ಇಸ್ಬೋದು ಇಲ್ಲಾದ್ರೆ ಹಾಗೆ ಇಟ್ಕೊಳ್ತೀನಿ ಅಂದ್ರೂ ಹಾಗೆ ಕೂಡ ಹಾಕಬಹುದು ನೀವು ಸೊ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಬಿಡೋಣ ಸೊ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದು ಮೇಲ್ಗಡೆದೇನು ಪಲ್ಪಿದೆಯಲ್ಲ ಅದು ಕೂಡ ಚೆನ್ನಾಗಿ ಇದು ತೆಗೆದುಬಿಡೋಣ ಇದೇನು ಬೇಕಾಗಿಲ್ಲ ಕ್ಲೀನಾಗೆ ಫುಲ್ಲೆಲ್ಲ ಇದೇ ಅಂಶ ಎಲ್ಲ ಬಂದಿದೆ ಸೊ ಅದೇ ಥರ ಫುಲ್ ಎಷ್ಟೇ ಸಿಗುತ್ತೆ ನಿಮಗೆ ಫುಲ್ ಅದ್ರ ಸ್ಕಿನ್ ಎಲ್ಲ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಅದಕ್ಕೆಲ್ಲ ತೆಗೆದುಕೊಂಡ್ಬಿಡೋಣ ಸೊ ಒಂದು ಕಡಾಯಿ ಬಿಸಿ ಮಾಡ್ಕೊಂಡು ನಾವು ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಡೋಣ ಸೊ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾವು ಇದಕ್ಕೆ ಹಿಂಗು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಸೊ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕ್ತೀನಿ ಒಂದು 1/2 ಟೀಸ್ಪೂನಷ್ಟು ಅದಕ್ಕೆ ಒಂದು ಮೆಂತ್ಯ ಸೋಡ ಅದು ಒಂದು 1/2 ಟೀಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ ಆ ಜೊತೆಗೆ ನಾನು ಕೆಂಪು ಮೆಣಸಿನ್ಕಾಯಿ ಒಂದು 3 ಹಾಕ್ತೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಮೆಣಸಿನ್ಕಾಯಿ ಏನು ನಾನು ಜಜ್ಜಿಕೊಂಡಿದ್ದೀನಿ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದು ಹಾಕ್ಕೊಳ್ಳೋಣ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾನು ಅದೇನು ಟೊಮ್ಯಾಟೊ ತಿಳ್ಕೊಂಡಿದ್ದೀನಿ ಅದು ಕೂಡ ಅದರಲ್ಲಿ ಸೇರಿಸ್ಬಿಡೋಣ ಅದಕ್ಕೆ 1 ಕಪ್ ಅಷ್ಟು ನೀರು ಹಾಕ್ಕೊಳ್ಳೋಣ ಸೊ ಇವಾಗ ನಾನು ಇದಕ್ಕೆ ಅರಶಿನದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಹಚ್ಕಾಟ್ಬಿಟ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಖಾರ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ರಸಮ್ ಇದರಿಂದ ಇದಕ್ಕೆ ನಾನು ಒಂದೇ 1 ಬೆಲ್ಲ ಹಾಕ್ಕೊಳ್ತೀನಿ
ಸೊ ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ. ಸೊ ಇದು ಕುದೀತಾ ಇದೆ, ನಾನು ಮೆಣಸು ಮತ್ತು ಜೀರಿಗೆ ಏನು ಪೌಡ್ರು ಮಾಡ್ಕೊಂಡಿದ್ದೆ ಕುಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ. ಸೊ ಇವಾಗ ಕುದೀತಾ ಇದೆ, ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಸೊ ಇದು ಕುದೀತಾ ಇದ್ದಂಗೆ ನಿಮಗೆ ಕಲರು ಚೇಂಜ್ ಆಗುತ್ತೆ. ಚೆನ್ನಾಗಿ ಬಂದಿದೆ ನಿಮಗೆ ತಿಳಿ ಸಾರು. ಸೊ ಈ ರಸಂ ನೀವು ಮನೆಯಲ್ಲೂ ಕೂಡ ಟ್ರೈ ಮಾಡಿ. ಸೊ ನೋಡಿ ಚೆನ್ನಾಗಿ ಆಗಿದೆ. ಇವಾಗ ಆಫ್ ಮಾಡಿಬಿಡೋಣ ಗ್ಯಾಸು. ಸೊ ಈ ಥರ ನೀವು ಮನೆಯಲ್ಲಿನ ತೆಳ್ಳಬೇಕಾದ್ರೆ ನೀವು ತೆಳು ಕೂಡ ಇರುತ್ತೆ ಟೊಮೆಟೊ ರಸಮ್ ಮಾಡ್ಕೋಬೋದು. ಸೊ ಮಳೆಗಾಲಕ್ಕೂ ತುಂಬ ಚೆನ್ನಾಗಿರುತ್ತೆ. ಶೀತ ನೆಗಡಿ ಈ ಥರ ಇದ್ರೂ ಕೂಡ ತುಂಬ ಬೇಗ ಹೋಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.